ಭಾರತ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ ಆದ ಮೇಲೂ ಕೂಡ ನಿರಂತರವಾಗಿ ಸುಳ್ಳಿನ ಕಂತೆಯನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅದನ್ನು ಬಿಚ್ಚಿಡ್ತಾ ಇದ್ದಾರೆ। ಈಗ ಭಾರತ ಸರ್ಕಾರ 6 ಲಕ್ಷ ಕೋಟಿ ಹಣವನ್ನ ತನ್ನ ಸಂಪನ್ಮೂಲ ಖಾತೆಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ 60-70 ವರ್ಷದಲ್ಲಿ ಈ ದೇಶದ ಬಡ ಜನರ ಬೆವರಿನ ಹಣದಿಂದಾಗಿ ಕಟ್ಟಿದಂತ ರಸ್ತೆಗಳು ಇರಬಹುದು, ರೈಲ್ವೆಗಳು ಇರಬಹುದು, ಏರ್ಪೋರ್ಟ್ ಗಳು ಇರಬಹುದು, ಎಲ್ಲವನ್ನೂ ಕೂಡ ಖಾಸಗಿಯವರಿಗೆ ಕೊಡಬೇಕು ಅಂತಕಂತ ತೀರ್ಮಾನವನ್ನು ಮಾಡಿದ್ದಾರೆ। ಇಂತ ತೀರ್ಮಾನಗಳನ್ನು ಮಾಡಬೇಕಾದಾಗ ಯಾವತ್ತೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿಲ್ಲ। ಏಕಾಏಕಿ ಜನಗಳ ಮೇಲೆ ಏರ್ತಕ್ಕಂತ ಕೆಲಸವನ್ನು ಮಾಡ್ತಾ ಇರತಕ್ಕಂತದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಬಹುಶಃ ಎಲ್ಲೋ ಒಂದು ಕಡೆಗೆ ಈಗಾಗಲೇ 60-70 ವರ್ಷದಿಂದ ಕಟ್ಟಿರತಕ್ಕಂತ ಸಂಸ್ಥೆಗಳನ್ನ ಎಲ್ಲವನ್ನು ಕೂಡ ಸಾರಸಂಟಾಗಿ ಮಾಲೀಕತ್ವ ಮಾತ್ರ ನಮ್ಮತ್ರ ಇರ್ತದೆ, ನಿರ್ವಹಣೆ ಮಾತ್ರ ಬೇರೆವರಿಗೆ ಅಂತ ಹೇಳಿ ಖಾಸಗೀಕರಣವನ್ನು ಮಾಡಿಕೊಟ್ಟಿರತಕ್ಕಂತದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತಕಂತದನ್ನ ಭಾರತ ದೇಶದ ಜನರು ಅರ್ಥ ಮಾಡಿಕೊಳ್ಳಬೇಕಾಗಿದೆ। ಇಂತಹ ಈ ರೀತಿಯಾಗಿ ಖಾಸಗಿ ಸಂಸ್ಥೆಗೆ ಸಾರಸಂಟಾಗಿ ವಹಿಸ್ತಾ ಇರತಕ್ಕಂತದ್ದು ಎಲ್ಲೋ ಒಂದು ಕಡೆಗೆ ಸಂಪೂರ್ಣವಾಗಿ ಅನುಮಾನ ಬರ್ತದೆ, ವಿಶ್ವಾಸ ಸಿಗ್ತಾ ಇಲ್ಲ, ವಿಶ್ವಾಸ ಬರ್ತಾ ಇಲ್ಲ। ಇದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದಲ್ಲ ಒಂದು ರೀತಿಯಾದಂತ ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇರತಕ್ಕಂತದ್ದು ಇದು ಎಲ್ಲೋ ಒಂದು ಕಡೆಗೆ ಲೂಟಿಗೆ ದಾರಿ ಆಗ್ತಾ ಇದೆ। ಲೂಟಿ ಮಾಡೋದಕ್ಕೋಸ್ಕರ ಈ ರೀತಿಯಾದಂತ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ। ಹಾಗಾಗಿ ಜನರು ಇದನ್ನು ಯೋಚನೆ ಮಾಡಬೇಕು, ಇಂತ ನಾಯಕತ್ವ ಇಂತ ಸರ್ಕಾರಗಳು ಮುಂದುವರೆದರೆ ಏನಾಗ್ತದೆ ಅಂತಕಂತದನ್ನು ಯೋಚನೆ ಮಾಡಬೇಕು ಮತ್ತು ಎಲ್ಲೋ ಒಂದು ಕಡೆಗೆ ಲೂಟಿ ಮಾಡತಕ್ಕಂತ ದೇಶದ ಸ್ವತ್ತನ್ನ ಲೂಟಿ ಮಾಡತಕ್ಕಂತ ಕೆಲಸ ಇವತ್ತು ನಿರಂತರವಾಗಿ ನಡೆಯತಾ ಇದೆ। ಅದಕ್ಕೆ ಇತಿಶ್ರಿ ಹಾಡಬೇಕಾದಾಗ ಜನ ಅರ್ಥ ಮಾಡ್ಕೋಬೇಕು, ಜನ ಇವತ್ತು ಅರ್ಥ ಮಾಡ್ಕೊಳ್ಳೋದ ಜೊತೆಗೆ ಅದು ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅಂತಕಂತ ವಿನಂತಿಯನ್ನು ಮಾಡೋದಕ್ಕೆ ಇಚ್ಛೆ ಪಡ್ತೀನಿ।